ಭಾಳಷ್ಟು ಚಾರಿತ್ರಿಕ ಮಾಹಿತಿಗಳನ್ನು ನಾವು ಶಿವರಾತ್ರಿ ಬಗ್ಗೆ ಭಾಳಷ್ಟು ಹೇಳ್ಬೋದು. ಆದರೆ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳೇ. ನಾನು ಈ ಸಂಚಿಕೆಯಲ್ಲಿ ನಿಮಗೇನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಚರಣೆ ಮಾಡೋದ್ರಿಂದ ಏನು ಲಾಭ? ದೈಹಿಕದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಏನು ಬದಲಾವಣೆ ಆಗುತ್ತೆ, ಮಾನಸಿಕವಾಗಿ ನಮಗೇನು ಬದಲಾವಣೆ ಆಗುತ್ತೆ, ಇದನ್ನು ಆಚರಣೆ ಮಾಡೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಕಂಡ ಅನುಭವಗಳನ್ನು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡಿ. ಶಿವರಾತ್ರಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಆದಮೇಲೆ ನಾವು ಸ್ನಾನ ಮಾಡಿ ಶುಭ್ರವಾದ ವಸ್ತುಗಳನ್ನ ಧರಿಸಿ ಶಿವನಿಗೆ ಯಥಾಶಕ್ತಿ ಪೂಜೆ ಮಾಡಬೇಕಂತೆ. ಇವತ್ತು ಪೂರ್ತಿ ಉಪವಾಸ ಇರೋದ್ರಿಂದ ಭಾಳ ಒಳ್ಳೆಯದು ಅಂಥೇಳಿ ಶಿವರಾತ್ರಿ ಮಹಿಮೆಯಲ್ಲಿ ಭಾಳಷ್ಟು ವೈಜ್ಞಾನಿಕ ಹಿನ್ನೆಲೆಗಳನ್ನು ನೀಡಿದ್ದಾರೆ. ಸ್ನಾನ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿರತಕ್ಕಂಥ ಆಲಸ್ಯ, ಸೋಮಾರಿತನ, ಜಡತ್ವ ಎಲ್ಲ ನಿವಾರಣೆ ಆಗುತ್ತೆ. ಇದು ದೇಹಕ್ಕೆ ಮಾತ್ರ. ಆತ್ಮ, ಸೋಲ್, ಆತ್ಮದಲ್ಲಿ ನಮ್ಮ ಪೂರ್ವಜನ್ಮದ ಶಾಪಗಳು, ಪಾಪಗಳು, ನಾವು ಯಾವ ಗೋತ್ರದಲ್ಲಿ ಹುಟ್ಟಿದೀವೋ ಆ ಗೋತ್ರ, ಆ ವಂಶದಲ್ಲಿರತಕ್ಕಂಥ ಶಾಪ ಪಾಪಗಳು, ಉದಾಹರಣೆಗೆ ನಮ್ಮ ತಂದೆ ಅವ್ರ ತಂದೆ, ಮುತ್ತಾತ, ಇವ್ರು ಏನೇನೋ ಮಾಡಿರ್ತಾರೆ ಬದುಕೋಸ್ಕರ, ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅಂತೇಳಿ ಇನ್ನೊಬ್ಬರಿಗೆ ಮೋಸ ಮಾಡಿರ್ಬೋದು, ಕೊಲೆ ಮಾಡಿರ್ಬೋದು, ದರೋಡೆ ಮಾಡಿರ್ಬೋದು, ಏನೋ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿರ್ತಾರೆ. ಆ ವಂಶ ವೃಕ್ಷದಲ್ಲಿರತಕ್ಕಂಥ ಶಾಪ ಪಾಪಗಳನ್ನು ತೆಗಿಬೇಕು ಅನ್ನೋದಾದರೆ ಬ್ರೈನ್ನಲ್ಲಿ, ಮನಸ್ಸಿನಲ್ಲಿ, ಮೆದುಳಿನಲ್ಲಿರತಕ್ಕಂಥ ಎಲ್ಲ ಥರ ದೋಷಗಳನ್ನು ತೆಗಿಬೇಕು ಅನ್ನೋದಾಗಿದ್ದರೆ ಶಿವರಾತ್ರಿ ದಿವಸ ದಿನಪೂರ್ತಿ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಯಾತಕ್ಕೆ ಉಪವಾಸ ಮಾಡಬೇಕು? ಹೊಟ್ಟೆ ತುಂಬಿಟ್ರೆ ಏನಾಗುತ್ತೆ ಅಂತ. ಬಾಡಿನಲ್ಲಿ ನಾವು ಅನೇಕ ತಿಂಡಿ ಪದಾರ್ಥಗಳನ್ನು ತಿಂದು ಪಾನೀಯಗಳನ್ನು ಕುಡಿದ್ಬಿಟ್ರೆ ಸೆಲ್ಸಲ್ಲಿ ಮತ್ತು ಟಿಶ್ಯೂಸ್ನಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತಂತೆ, ಅದು ಜೀರ್ಣಕ್ರಿಯೆ ಮಾಡಿಕೊಳ್ಳೋದಲ್ಲಿ. ಅದರಿಂದ ಬಾಡಿನಲ್ಲಿ ಇವತ್ತು ಖಾಲಿ ಹೊಟ್ಟೆಲಿದ್ದರೆ ಇವತ್ತು ಪ್ರಕೃತಿಯಲ್ಲಾಗುವಂಥ ಒಂದು ವಿಶೇಷ ಬದಲಾವಣೆ, ಚಳಿಗಾಲ ಹೋಗಿ ಬೇಸಿಗೆ ಪ್ರಾರಂಭ ಆಗುತ್ತೆ, ಸಂಧಿಕಾಲ ಇವತ್ತು ಶಿವರಾತ್ರಿ. ಇವತ್ತು ಓಜೋನ್ ಲೇಯರ್ನಲ್ಲಿ ವೈಟಮಿನ್ D3 ಮತ್ತು B12 ಅಧಿಕವಾಗಿ ಬಿಡುಗಡೆ ಆಗುತ್ತಂತೆ. ಇದು ನಮಗೆ ಗೊತ್ತಿಲ್ಲದೇ ಶರೀರದಲ್ಲಿ ಒಳಗೆ ಪ್ರವೇಶ ಮಾಡುತ್ತೆ, ಚರ್ಮದ ಮೂಲಕ, ಕಣ್ಣುಗಳ ಮೂಲಕ, ಕಿವಿ ಮೂಲಕ, ಮೂಗಿನ ಮೂಲಕ, ಬಾಯಿನ ಮೂಲಕ, ಒಕ್ಕಲು ಮೂಲಕ ನಮ್ಮ ಶರೀರಕ್ಕೆ ಹೋದಾಗ ಸೆಲ್ಸ್ಗೆ ರೀಜನರೇಟ್ ಮಾಡುತ್ತಂತೆ. ಅಂದರೆ ಮತ್ತೆ ಅದಕ್ಕೆ ಮರುಜೀವನವನ್ನು, ತೇಜಸ್ಸನ್ನು, ವರ್ಚಸ್ಸನ್ನು ಕೊಡುವಂಥ ಶಕ್ತಿ ಇವತ್ತು ಸೂರ್ಯನ ಬೆಳಕಲ್ಲಿ ಇದೆಯಂತೆ. ಆದ್ದರಿಂದ ಉಪವಾಸ ಇದ್ದಾಗ ಕರುಳು ಶುದ್ಧ ಆಗುತ್ತೆ, ಸಣ್ಣ ಕರುಳು, ದೊಡ್ಡ ಕರುಳು, ಶ್ವಾಸಕೋಶಗಳು, ಲಂಗ್ಸ್ ಶುದ್ಧ ಆಗುತ್ತೆ, ನಮ್ಮ ಹಾರ್ಟ್, ಹೃದಯ ಕೂಡ ಭಾಳಷ್ಟು ಬಲಗೊಳ್ಳುತ್ತಂತೆ ಇವತ್ತು ಉಪವಾಸ ಮಾಡಿದ್ರೆ. ಉಪವಾಸ ಮಾಡಿದ್ರೆ ಪ್ರಕೃತಿಯಿಂದ ಬರೋ ಶಕ್ತಿ, ಪಂಚಭೂತದಿಂದ ಬರತಕ್ಕಂಥ ಶಕ್ತಿ ನಮ್ಮ ಶರೀರದೊಳಗೆ ಪ್ರವೇಶ ಮಾಡಿ ಇವತ್ತಿನ ಶಕ್ತಿಯಲ್ಲಿ ಔಷಧೀಯ ಗುಣ ಇದೆಯಂತೆ, ಮೆಡಿಸಿನ್ ಇದೆಯಂತೆ. ಇವತ್ತಿನ ಪ್ರಕೃತಿಯಲ್ಲಿ ಇರತಕ್ಕಂಥ ಎನರ್ಜಿನಲ್ಲಿ ಹೀಲಿಂಗ್ ಪವರ್ ಇದೆಯಂತೆ. ಆ ಹೀಲಿಂಗ್ ಪವರ್ ಏನು ಮಾಡುತ್ತೆ, ನಮ್ಮ ಶರೀರ ಪ್ರವೇಶ ಮಾಡಿದಾಗ ನಮ್ಮ ವಾತ, ಪಿತ್ತ, ಕಫ ಎಲ್ಲವನ್ನು ಸಮತೋಲನ ಮಾಡಿ ನಮ್ಮ ಶರೀರಕ್ಕಂಥ ಪಂಚಭೂತಗಳು, ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಆಕಾಶತತ್ವ ಮತ್ತು ಜಲತತ್ವವನ್ನು ಸಮತೋಲನದಲ್ಲಿಟ್ಟು ಇವತ್ತು ನಮಗೆ ಎಂಥ ರೋಗಿಯೂ ಕೂಡ ಆರೋಗ್ಯವಂತನಾಗಿ ಮಾಡುವಂಥ ಶಕ್ತಿ ಇವತ್ತು ಪ್ರಕೃತಿಯ ವಾತಾವರಣದಲ್ಲಿದೆಯಂತೆ. ಅದರಿಂದ ಇವತ್ತು ಹೊಟ್ಟೆ ತುಂಬ ತಿನ್ನಬಾರ್ದು, ಖಾಲಿ ಹೊಟ್ಟೆಲಿದ್ದು ನಾವು ಉಪವಾಸ ಮಾಡೋದ್ರಿಂದ ನಮಗೆ ನರನಾಡಿಗಳಲ್ಲಿ ಶಕ್ತಿ ಜಾಸ್ತಿಯಾಗಿ ನರ ದೌರ್ಬಲ್ಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ದೇಹಕ್ಕಾಗುವಂಥ ಒಂದು ಕ್ರಿಯೆ. Subscribe now and press the bell icon. Never miss an update.